ಸಿದ್ಧಲಿಂಗ ಮಹಾಸ್ವಾಮಿ ಬಸ್ ನಿಲ್ದಾಣವೆಂದು ಹೆಸರಿಡುವಂತೆ ಆಗ್ರಹ. ನವಲಗುಂದ, ನೂತನವಾಗಿ ನಿರ್ಮಾಣವಾದ ನವಲಗುಂದ ಬಸ್ ನಿಲ್ದಾಣಕ್ಕೆ ಜಗದ್ಗುರು ಶ್ರೀ ಅಜಾತನಾಗಲಿಂಗ ಮಹಾಸ್ವಾಮಿ ಬಸ್ ನಿಲ್ದಾಣವೆಂದು ಹೆಸರಿಡುವಂತೆ ಮಹಾಂಕಾಳಿ ಮಾಮ ಉರ್ಫ್ ರಾಮಚಂದ್ರ ಬೈಲೂರು ಆಗ್ರಹಿಸಿದರು. ಈ ಕುರಿತು ನಗರ ಪರಿವೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾಗಲಿಂಗಸ್ವಾಮಿ ನವಲಗುಂದದಲ್ಲಿ ನೆಲೆಸಿದ ಪ್ರಖ್ಯಾತ ಕವಡ ಪುರುಷರು, ಸಿದ್ಧಾರೂಢರು, ಶಿಶುನಾಳ ಶರೀಫಜ್ಜನವರು, ಗರಗದ ಮಡಿವಾಳೇಶ್ವರ ಹೊಸಳ್ಳಿ ಬೂದಿ ಶ್ರೀಗಳ ಸಮಕಾಲೀನದವರು. ನಾಗಲಿಂಗ ಶ್ರೀಗಳು ಮಾಡಿದ ಹಲವಾರು ಲೀಲೆಗಳು ಭಕ್ತರ ಮನದಲ್ಲಿ ಇನ್ನೂ ಬೇರೂರಿವೆ. ಇಂತಹ ಹಲವಾರು ಲೀಲೆಗಳನ್ನು ಮಾಡಿದ ಶ್ರೀ ನಾಗಲಿಂಗ ಅಜ್ಜನವರು ಜೀವಂತ ಸಮಾಧಿ ಹೊಂದಿದವರು. ಅಂದಿನಿಂದ ಇಂದಿನವರೆಗೂ ಶ್ರೀ ನಾಗಲಿಂಗ ಅಜ್ಜನವರ ಪುಣ್ಯಸ್ಥಳಕ್ಕೆ ರಾಜ್ಯ ಹೊರ ರಾಜ್ಯದಿಂದಲೂ ಭಕ್ತರು ಆಗಮಿಸಿ ದರ್ಶನ ಪಡೆದುಕೊಳ್ಳುತ್ತಾರೆ. ಇಂತಹ ಪುಣ್ಯಸ್ಥಳವಾದ ಪಟ್ಟಣದಲ್ಲಿ ನೂತನ ಬಸ್ ನಿಲ್ದಾಣಕ್ಕೆ ಜಗದ್ಗುರು ಶ್ರೀ ಅಜಾತನಾಗಲಿಂಗ ಮಹಾಸ್ವಾಮಿ ಬಸ್ ನಿಲ್ದಾಣವೆಂದು ಹೆಸರಿಡುವಂತೆ ಜವಳಿ ಕೈಮಗ್ಗ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ವಾಯುವ್ಯ ಸಾರಿಗೆ ಅಧಿಕಾರಿಗಳಿಗೆ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸಿದರು. ಈ ವೇಳೆಯಲ್ಲಿ ನಿಂಗಪ್ಪ ಬಾರಕೇರ ಮಾತನಾಡಿ, ನವಲಗುಂದ ಬಸ್ ನಿಲ್ದಾಣದಿಂದ ಹೊರಡುವ ಬಸ್ಗಳಿಗೆ ಅಜಾತನಾಗಲಿಂಗ ಶ್ರೀಗಳ ಭಾವಚಿತ್ರಗಳನ್ನ ಬಸ್ಗಳಿಗೆ ಅಂಟಿಸುವಂತೆ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಬೈಲೂರು, ಮಹಾಮಂಡಳ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ರಜಾಕ್ ನದಾಫ್, ಶಿವು ಕಂಬಾರ ಇತರರು ಉಪಸ್ಥಿತರಿದ್ದರು. ಕೆಂಪೇಗೌಡ ಬಸ್ ನಿಲ್ದಾಣ ಹುಬ್ಬಳ್ಳಿಗೆ ರೈಲ್ವೆ ಸ್ಟೇಷನ್ ನಿಲ್ದಾಣ ನವಲಗುಂದ ಬಸ್ ನಿಲ್ದಾಣ ತಪ್ಪೇನಲ್ಲ ಸರ್ಕಾರ ಸೂ ಕ್ಷೇತ್ರ ನವಲಗುಂದ ಸೇರಿದ್ರೆ ತಪ್ಪಲ್ಲ. ಖಾಸಗಿ ವ್ಯವಸ್ಥೆ ಅವಕ್ಕೆ ನಾವದಂಥ ಕೆಲಸ ಕಣ ಕೊಟ್ಟು ಕರಡಿ ಕಣ್ಣು ಪಂಪ್ನಾಗ ಕಾರ್ಯಕ್ರಮ ಮಾಡಿಸಿ ಅದನ್ನು ಹಚ್ಚಕ್ಕೆ ಅನುಮತಿ ಮಾಡಿಕೊಟ್ಟಿದ್ವಿ. ಅವಾಗಿಂದ ಅವು ಸ್ವಲ್ಪ ಚಲೋ. ಈಗ ಮಾಂಕಡಿ ಮಾಮಾರ ಪ್ರಕಾರ ಅದು ಬಸ್ ನಿಲ್ದಾಣಕ್ಕೆ ಆ ಜಗದ್ಗುರು ಅಜಾತನ ಆಗಲಿಕ್ಕೆ ಬಸ್ ನಿಲ್ದಾಣ ಅಂತ ಇಟ್ಟು ಈ ನವರುದಕ್ಕೆ ಹಗ್ರ ಐತಿ, ಅವತ್ತಿನ ಹಗ್ರ ಐತಿ, ಇವಾಗ ಅದಕ್ಕೆ.